ಚಾಮುಂಡಿ ಬೆಟ್ಟ ತಪ್ಪಲಿನಲ್ಲಿರುವ ಸುತ್ತೂರು ಮಠಕ್ಕೆ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು ಇದೇ ವೇಳೆ ಮೋದಿ ಸರ್ಕಾರದ ಸಾಧನೆ ಹಾಗೂ ಮೈಸೂರು ಕೊಡಗಿಗೆ ನಾಲ್ಕು ವರ್ಷಗಳಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರ ಸಾಧನೆ ಬಗ್ಗೆ ನಾಲ್ಕು ಪುಟಗಳ ಭಿತ್ತಿ ಪತ್ರವನ್ನು ಶ್ರೀಗಳು ಬಿಡುಗಡೆ ಮಾಡಿದ್ರು ಜೊತೆಗೆ ಪುಸ್ತಕದಲ್ಲಿರುವ ಸಾಧನಾ ಅಂಶಗಳನ್ನು ಶ್ರೀಗಳಿಗೆ ಪ್ರತಾಪ್ ಸಿಂಹ ವಿವರಿಸಿದರು ಬಳಿಕ ಮಾತನಾಡಿದ ಪ್ರತಾಪ್ ಸಿಂಹ ರಾಜ್ಯದಲ್ಲಿ ನಾವೇ ಮುಂದು ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ನಾವೇ ಗೆಲ್ಲೋದು ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗೋದು ನಿಶ್ಚಿತ ಅಂತ ವಿಶ್ವಾಸ ಕೂಡ ವ್ಯಕ್ತಪಡಿಸಿದರು ಇನ್ನು ರಾಜ್ಯದಲ್ಲಿ ಯಾವ ಮೈತ್ರಿ ಏನು ಮಾಡಲಾರದು ಮೈಸೂರಿಗೆ ಪ್ರಧಾನಿ ಮೋದಿ ಅವರ ಕೊಡುಗೆ ಅಪಾರ ಅಂತ ತಿಳಿಸಿದರು ಇನ್ನು ಪ್ರತಾಪ್ ಸಿಂಹಗೆ ಶಾಸಕ ನಾಗೇಂದ್ರ ಸೇರಿದಂತೆ ಸ್ಥಳೀಯ ಬಿಜೆಪಿ ಮುಖಂಡರು ಸಾಥ್ ನೀಡಿದರು ಕರ್ನಾಟಕ ಜನ ಪ್ರಜ್ಞಾವಂತರು ಕಳೆದ ಚುನಾವಣೆಯಲ್ಲೂ ಕೂಡ ನಮಗೆ ನೂರ ನಾಲ್ಕು ಸ್ಥಾನಗಳನ್ನು ಕೊಟ್ಟರು ಮೂವತ್ತು ಸೀಟ್ಗಳನ್ನು ನಾವು ಆರು ಸಾವಿರ ಮತಗಳಿಂತ ಕಡಿಮೆ ಅಂತರದಲ್ಲಿ ನಾವು ಸೋತಿದ್ದೀವಿ ಅದು ನಮ್ಮಲ್ಲೇ ಆದಂಥ ಒಂದು ಸ್ವಲ್ಪ ಎಲ್ಲೋ ಒಂದು ನಾವು ಸಣ್ಣ ಉದಾಸೀನವನ್ನು ತೋರಿರ್ಬೋದು ಈ ಥರದಿಂದಾಗಿ ವ್ಯತ್ಯಾಸಗಳಿಂದ ಸೋತಿದ್ದೀವಿ ಒಂದು ಮೂರು ಸೀಟನ್ನು ಒಂದು ಸಾವಿರಕ್ಕಿಂತ ಕಡಿಮೆ ಅಂದರೆ ಇನ್ನೂರು ಹದಿಮೂರು ಐನೂರ ಐವತ್ತೈದು ಈ ಥರ ಮಾರ್ಜಿನಲ್ಲಿ ನಾವು ಸೋತಿದ್ದೀವಿ ಅದನ್ನೆಲ್ಲ ಸರಿಪಡಿಸ್ಕೊಂಡಿದ್ರೆ ಇವತ್ತು ನಾವು ಅಧಿಕಾರದಲ್ಲಿದ್ದು ಕರ್ನಾಟಕ ಈ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಒಂದು ಹೆಬ್ಬಾಗಿಲು ಆ ಹೆಬ್ಬಾಗಿಲು ಯಾವತ್ತೂ ತೆರೆದಿದೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಸತತವಾಗಿ ಇದುವರೆಗೂ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡು ಬಂದಿದೆ ಜೆ ಡಿ ಎಸ್ನವರು ನಲವತ್ತಿದ್ದವರು ಮೂವತ್ತೇಳು ಕೇಳಿದಿದ್ದಾರೆ ಕಾಂಗ್ರೆಸ್ನವರು ನೂರಿಪ್ಪತ್ತೊಂಬತ್ತಿದ್ದವರು ಎಪ್ಪತ್ತೊಂಬತ್ತು ಕಿಳಿದಿದ್ದಾರೆ ನಮ್ಮದಷ್ಟೇ ಇನ್ಕ್ರೀಸ್ ಆಗಿರೋದು ಕರ್ನಾಟಕದ ಜನ ನಮ್ಮ ಪರ ಇದ್ದಾರೆ ಅನ್ನೋದು ಭಾಳ ಸ್ಪಷ್ಟ ಅವರು ಮೈತ್ರಿ ಮಾಡಿಕೊಳ್ಳಿ ವಿಲೀನ ಮಾಡಿಕೊಳ್ಳಿ ನಾವು ಯಾರೋ ಏನೋ ನಮ್ಮ ವಿರೋಧಿಗಳೆಲ್ಲ ಒಗ್ಗೂಡಿದ್ದಾರೆ ಅಂಥೇಳಿ ನಾವು ಚುನಾವಣೆಯನ್ನು ಮಾಡೋದಿಲ್ಲ ನಾವು ಕ್ಷೇತ್ರದ ಜನಕ್ಕೆ ಕೊಟ್ಟಿರುವಂತಹ ಅಭಿವೃದ್ಧಿ ಕಾರ್ಯಗಳು ಮತ್ತು ಅನುದಾನದ ಆಧಾರದ ಮೇಲೆ ನಾವು ಚುನಾವಣೆ ಎದುರಿಸ್ತೀವಿ ಅಂದರೆ ನಮ್ಮದು ವಿಕಾಸದ ಹಾದಿಯಲ್ಲಿ ನಾವು ನಡೀತಾ ಇದ್ದೀವಿ